ಅವರ ಕಾರ್ಯಕ್ರಮನ ಇಲ್ಲಿ ಶ್ರೀರಂಗಪಟ್ಟಣದಲ್ಲಿ ಕ್ರಮವಾಗಿ ಮಾಡಿದೆ ಅಂದರೆ ಅವರು ಗುರುಗಳ ಭಾನುಪ್ರಕಾಶ್ ಅವರಿಗೆ ತಿಳಿಸಿದಂತ ಚೆನ್ನೇಗೌಡರು ತಿಳಿಸಿದರು. ಈ ಜಾಗದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಪಾಪ ಕ್ಷೇತ್ರ ಇದು ಕಾವೇರಿ ತೀರ, ಈ ರಂಗನಾಥನ ಕ್ಷೇತ್ರದಲ್ಲಿ ಅವರಿಗೆ ಅಸ್ಥಿ ವಿಸರ್ಜನೆ ಕಾರ್ಯಕ್ರಮ ಜೊತೆಗೆ ಒಂದು ಹೋಮ ಅಂತ ಹೇಳಿದರು. ಅದು ಅವರು ಉತ್ತರ ಭದ್ರಾ ನಕ್ಷತ್ರದಲ್ಲಿ ತೀರ್ಕೊಂಡಿದ್ದರು. ಅದಕ್ಕೋಸ್ಕರ ಒಂದು ಶಾಂತಿ ಹೋಮ ಅಂತ ಮಾಡಿಸಿ ಅದಕ್ಕೆ ಮುಂಚೆ ಶೌರ್ಯ ಅನ್ನೋ ಹುಡುಗನಿಗೆ ಅವರ ವಿಜಯ ರಾಘವೇಂದ್ರ ಅವ್ರ ಮಗನಿಗೆ ವಪನ ಅಂದರೆ ದಿಗ್ವಪನ ಅಂದರೆ ಮುಡಿ ಕೊಡಿಸಾದ್ಮೇಲೆ ಸ್ನಾನ ಮಾಡಿಸಿ ಒಂದು ಹೋಮ ಮಾಡಿ ಆ ಪುತ್ತಳಿಕ ಅಂದರೆ ಬೊಂಬೆನಲ್ಲಿ ಆವಾಹನೆ ಮಾಡಿ ಅವ್ರ ತಾಯಿನ ಸ್ಪಂದನವನ್ನು ಆವಾಹನೆ ಮಾಡಿ ಅದನ್ನ ಬರ್ನ್ ಮಾಡಿದ್ರೆ ಸುಟ್ಟು ಹಾಕಿದ ಮೇಲೆ ಮತ್ತೆ ಅಸ್ಥಿ ಜೊತೆ ಸೇರಿಸ್ಕೊಂಡು ಅಸ್ಥಿನಾರಾಯಣ ಪೂಜೆ ಅಂತ ಅದಕ್ಕೆ ಕ್ರಮವಾಗಿ ರುದ್ರ ಮತ್ತು ಸೂಕ್ತದಿಂದ ಅಭಿಷೇಕ ಮಾಡಿಸಿ ಪಂಚಾಮೃತ ಅಭಿಷೇಕ ಅಂತ ಹೇಳ್ತೀವಿ. ಅದಕ್ಕೆ ಹಾಲು, ಮೊಸರು, ಜೇನುತುಪ್ಪ, ತುಪ್ಪ, ಸಕ್ಕರೆ, ಎಳನೀರು ಎಲ್ಲ ಅಭಿಷೇಕ ಮಾಡಿ ಆ ಅಸ್ಥಿಗೆ ಪೂಜೆ ಮಾಡಿ ಮತ್ತು ಅವರಿಗೆ ಹಸಿವು ಬಾಯಾರಿಕೆ ಅದೆಲ್ಲ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ಪಿಂಡ ಪ್ರದಾನ ಮತ್ತು ಬಲಿಪ್ರದಾನ ಅಂತ ಎಲ್ಲ ಮಾಡಿ ಅವರು ಬಂದಂಥ ಬಂಧುಗಳು ಹಾಗೂ ಸ್ನೇಹಿತರು ಎಲ್ಲರ ಮುಖಾಂತರ ಅವ್ರಿಗೆ ಅರ್ಪಣೆ ಮಾಡಿದರೆ ಫಲ ಮತ್ತು ಲಾಜ ಅಂತ ನಮ್ಮ ಸಂಸ್ಕೃತದಲ್ಲಿ ಹೇಳ್ತಾರೆ, ಅದಕ್ಕೆ ಪುರಿ ಅಂತ ಹೇಳ್ತಾರೆ. ಅದು ಋಣಾನುಬಂಧ ತೀರ್ಕೊಳ್ಳೋಕ್ಕೆ ಜೊತೆಗೆ ಆ ಸ್ಪಂದನ ಅವರಿಗೆ ಸದ್ಗತಿ ಸಿಗಲಿ ಅಂತ ಹೇಳಿ ಅವರೆಲ್ಲ ಅರ್ಪಣೆ ಮಾಡಿ ಆ ಅಸ್ಥಿನ ಕಾವೇರಿ ಜಲದಲ್ಲಿ ಪುಣ್ಯ ಮಾತೆಯಾದಂಥ ಕಾವೇರಿ ಮಾತೆಯ ಜಲದಲ್ಲಿ ಅರ್ಪಣೆ ಮಾಡಿದ್ದಾರೆ. ಅದು ಇವಷ್ಟು ಆದಷ್ಟು ಈ ಕಾರ್ಯಕ್ರಮ ಧಾರ್ಮಿಕ ವಿಧಿಯಲ್ಲಿ ಸ್ವಲ್ಪ ಬಂದಿದ್ದ ತಡ ಆದ್ರೂ ಪಾಪ ಶ್ರದ್ಧೆಯಿಂದ ಮಾಡಿದ್ರು. ಚಿನ್ನೇಗೌಡರು ಅವ್ರ ಮಗ, ರಾಘವೇಂದ್ರ ಅವ್ರ ಮಗ ಶೌರ್ಯ ಎಲ್ಲ ಶ್ರದ್ಧೆಯಿಂದ ಮಾಡಿದ್ದಾರೆ. ಅವರ ಸ್ಪಂದನ ಅವ್ರಿಗೆ ಸದ್ಗತಿ ಸಿಗಲಿ ಅಂತ ಹೇಳಿ ನಾವು ಎಲ್ಲ ಆಶೀರ್ವಾದ ಮಾಡಿದ್ರೆ ಅದೇ ಅವ್ರು ತೀರ್ಕೊಂಡಾಗ ನಮ್ಮಲ್ಲಿ ಶಾಸ್ತ್ರದಲ್ಲಿದೆ. ಹಾಂ, ಅದೇ ಅದು ಧನಿಷ್ಠ ಪಂಚಕ ನಕ್ಷತ್ರ ಮತ್ತು ತ್ರಿಪಾದಿ ನಕ್ಷತ್ರ ಅಂತ ಇದೆ. ಅದು ಆ ಧನಿಷ್ಠ ಪಂಚಕದಲ್ಲಿ ತೀರ್ಕೊಂಡ್ರೆ ಒಂದು 5 ತಿಂಗಳ ಕಾಲ ಮನೆ ಬಿಡಬೇಕು ಅಂತ ಇದೆ. ಮನೆಯಲ್ಲೇ ತೀರ್ಕೊಂಡಿದ್ರೆ, ಇಲ್ಲಿ ಮನೆಯಲ್ಲಿ ತೀರ್ಕೊಂಡಿಲ್ಲ ಆದ್ರೂ ಆ ದೋಷ ಪರಿಹಾರ ಆಗೋದಕ್ಕೋಸ್ಕರ ಒಂದು ಹೋಮ ಅಂತ ಮಾಡಿದ್ವಿ. ಅದಕ್ಕೆ ಉತ್ತರ ಭಾದ್ರ ನಕ್ಷತ್ರ ಹೋಮ ಮಾಡಿದ್ವಿ. ಏನು ಬೇಕಾದ್ರೆ ತೀರ್ಕೊಂಡಿದ್ದೆ ಹೊರಗಡೆಯವರು, ಆದ್ದರಿಂದ ಮನೆಯನ್ನು ಬಿಡಬೇಕಾಗಿಲ್ಲ. ಅವ್ರಿಗೂ ಏನೂ ತೊಂದರೆಯೂ ಆಗಬೇಕಾಗೋದೂ ಇಲ್ಲ, ಯಾಕೆಂದರೆ ಕ್ರಮವಾಗಿ ಆ ಸಂಸ್ಕಾರದಲ್ಲಿ ಹೋಮ ಎಲ್ಲ ಮಾಡಿದ್ವಿ. ಅದರಿಂದ ಏನೂ ತೊಂದರೆ ಇಲ್ಲ. ಇತ್ತು ಇತ್ತು ಏನು ಬೇಕಾ, ಮನೆಯಲ್ಲೇ ತೀರ್ಕೊಂಡಿಲ್ವಲ್ಲ, ಅದರಿಂದ ಗೂಡು ಹಾಕೋದಾಗಲಿ ಮನೆ ಬಿಡೋದಾಗಲಿ ಏನೂ ಕ್ರಮ ಇಲ್ಲ. ಅವ್ರಿಗೆ ಆವಾಹನೆ ಮಾಡಿದ್ದು ಅದಕ್ಕೇ ನಮ್ಮ ಶಾಸ್ತ್ರದಲ್ಲಿದೆ ಹಾಗೆ ನ್ಯಾಯವಾಗಿ ಅಂದರೆ ತೀರ್ಕೊಂಡಂಥ ಸಮಯದಲ್ಲಿ ಇನ್ನೊಂದು ಬೊಂಬೆ ಅದೇ ಬೊಂಬೆನಲ್ಲೇ ಆವಾಹನೆ ಮಾಡಿ ಇನ್ನು ಯಾರಿಗೂ ಅದು ತೊಂದರೆ ಮರುಕಳಿಸಬಾರ್ದು ಅಂತ ಹೇಳಿ ಅಂತಹ ನಕ್ಷತ್ರದಲ್ಲಿ ತೀರ್ಕೊಂಡಿದ್ರೆ ಈ ಕ್ರಮ ಇದೆ. ಆ ರೀ ಕ್ರಮ ಥರ ಮಾಡಿದ್ದೀನಿ. ನಾರಾಯಣ ನಮಸ್ತೆ ಶಂಖಚಕ್ರದಾಧರ ಅಕ್ಷಯ್ಯಂ ಬಲಿದಾನೇನ ಪಿಂಡದಾನೇನ ಪ್ರೇತಕೃತಿ ಉಗ್ರವಾಯಸ ರೂಪೇಣ ಜಲಮುಖೇನ ಪ್ರೇತೇ ಭುಜೇತಾಂ.